हाय एवरीवन, वेलकम बैक टू माय चैनल। नम देश प्रति वर्ष सेप्टेंबर 1 तारीख एंटने तारीख वे नेशनल न्यूट्रिशन वीक सेलेब्रेट जनरल पब्लिक के हेल्दी ईटिंग हैबिट्स बगे न्यूट्रिशन बगे अरिवन्न मूडिसोदु ई सप्ताह उद्देश आगिरुत्ते। न्यूट्रिशन अंदाक्षण नमगे नेनपागोदु हेळि कार्ब्स कमी माडबेकु, प्रोटीन्स जास्ति माडबेकु, आयिल्स कमी माडबेकु अंत अल्वा। बट आयिल्स, फैट्स, कार्ब्स इदेल्ल बिट्टु ಇನ್ನು ಕೆಲವು ನ್ಯೂಟ್ರಿಯೆಂಟ್ಸ್ ಇದೆ, ಯಾವುದದು? ಟ್ರೇಸ್ ಎಲಿಮೆಂಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್, ಇವುಗಳ ಡೆಫಿಷಿಯನ್ಸಿ ಕೂಡ ತುಂಬಾ ಅಪಾಯಕಾರಿ. ಈ ಹಿಂದೆ ನಮ್ಮ ದೇಶದಲ್ಲಿ ಪ್ರೋಟೀನ್, ಎನರ್ಜಿ, ಮಾಲ್ ನ್ಯೂಟ್ರಿಷನ್ ತುಂಬಾ ಮೇಯ್ನ್ ಆಗಿರುವಂತಹ ಪಬ್ಲಿಕ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗಿತ್ತು. ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇವೆಲ್ಲರೂ ಕೂಡ ತಗೊಂಡಂತಹ ಕೆಲವೊಂದು ಕ್ರಮಗಳಿಂದ ನಮ್ಮ ದೇಶದಲ್ಲಿ ಪ್ರೋಟೀನ್, ಎನರ್ಜಿ, ಮಾಲ್ ನ್ಯೂಟ್ರಿಷನ್ ಒಂದು ಹತೋಟಿ ಲೆವೆಲ್ಗೆ ಬಂದಿದೆ. ಸೊ ಈಗ ನಾವು ಹೆಚ್ಚಿನ ಮಟ್ಟದಲ್ಲಿ ಗಮನ ಹರಿಸಬೇಕಾದಂತಹ ಪ್ರಾಬ್ಲಮ್ ಅಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಅಂದರೆ ಡೆಫಿಷಿಯನ್ಸಿ ಆಫ್ ವಿಟಮಿನ್ಸ್, ಮಿನರಲ್ಸ್ ಮತ್ತು ಟ್ರೇಸ್ ಎಲಿಮೆಂಟ್ಸ್. ಸೊ 2022 ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ನಲ್ಲಿ ನಾನು ಪ್ರತಿದಿನ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ನಿಮಗೆ ತಿಳಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಸೀರೀಸಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ. ಇದರಿಂದ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಯಾವ ರೀತಿ ಪಾರಾಗಬೇಕು ಅನ್ನೋ ಒಂದು ಅಂಶ ಗೊತ್ತಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.